ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕೊಡಿ, ಡಾಕ್ಟರ್ ತೋರಿಸ್ಕೊಂಡ್ ಬರ್ತೀನಿ. ಸಾವಿತ್ರಮ್ಮ ಹೋದವರು ಅವ್ರು ಬರಲೇ ಇಲ್ವಲ್ಲ, ಏನಾಯ್ತು ಏನೋ? ನಾನೇ ಒಂದು ಹೆಜ್ಜೆ ಹೋಗುತ್ತೆ. ಹೇಳೋ ಗಣಿ. ಅಪ್ಪ, ನಾನು ಇಲ್ಲೇ ರಿಸೆಪ್ಷನ್ ಅಲ್ಲಿ ಇದ್ದೀನಿ, ಎಲ್ಲಿಗೆ ಬರಬೇಕು? ಅವ್ರನ್ನ ಕೇಳಿದ್ರೆ ಹೇಳ್ತಿದ್ರಲ್ಲ ಪಾರ್ವತಿ ರೂಮ್ ಎಲ್ಲಿದೆ ಅಂತ. ಒಂದು ಕೆಲಸ ಮಾಡು, ನಿಮ್ಮ ಬಲಗಡೆ ತಿರ್ಕೊಂಡು ಕೆಳಗೆ ಬಾ. ಏ ಗಣಿ, ಅಪ್ಪ ಅಕ್ಕ ಹೇಗಿದ್ದಾಳೆ? ವಾರ್ಡಲ್ಲಿದ್ದಾಳೆ ಕಣೋ. ನಿನ್ನ ಸೊಸೆನೂ ಅಲ್ಲೇ ಇದ್ದಾಳೆ, ಆದರೆ ನಾವು ಅವ್ರನ್ನ ನೋಡಬೇಕು ಅಂದರೆ ಸ್ವಲ್ಪ ಹೊತ್ತು ಕಾಯಬೇಕು. ಯಾಕೆ ಅಮ್ಮ, ಅಪ್ಪವ್ರು ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಚೇತರಿಸ್ಕೊತಾ ಇದ್ದಾರೆ. ಡಾಕ್ಟ್ರು ಅವ್ರಿಗೆ ಐ ವಿ ಹಾಕಿದ್ದಾರೆ, ಐ ವಿ ಗ್ಲೂಕೋಸ್ ಸುಧಾರಿಸ್ಕೊಳ್ಳೋಕ್ಕೆ ಅಷ್ಟೇ. ಎರಡು ದಿವಸದಿಂದ ಊಟ ತಿಂಡಿ ನೀರು ನಿದ್ದೆ ಏನೂ ಇಲ್ಲದೆ ಬಳಲು ಬಿಟ್ಟಿದ್ರು. ಅದು ಅಲ್ಲದೆ ಆ ಅನುಷ್ಕಾ ಕಿಡ್ನ್ಯಾಪ್ ಮಾಡಿದ್ರ ಸ್ಟ್ರೆಸ್ ಬೇರೆ. ಈಗಿನ್ನೇನು, ಇಬ್ರು ಸೊಸೆಯರು ಮೊಮ್ಮಕ್ಕಳು ಆರಾಮಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಬೇಗ ಚೇತರಿಸ್ಕೊಂಡ್ಬಿಡ್ತಾರೆ ನೋಡ್ತಾ ಇರು. ಇನ್ ಯಾವ್ದೇ ಕಾರಣಕ್ಕೂ ಸ್ಟ್ರೆಸ್ ಡ್ಯಾಡ್ ಹತ್ರ ಸುಡಿಯೋ ಧೈರ್ಯನೂ ಮಾಡಲ್ಲ. ಹಲೋ ಬ್ರೋ, ಇನ್ ಮುಂದೆ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಓನ್ಲಿ ಸೆಲೆಬ್ರೇಷನ್. ನಿಮ್ ನಿಮ್ ಪುಟಾಣಿಗಳಿಗೆ ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಟ್ರಪ್ಪ. ನನ್ ಮಗುಗೆ ಪ್ರೀತು, ಪ್ರೀತು ಜನನಿ ಮಗುಗೆ ನಾನು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ನಿಮ್ ಅಪ್ಪನ ಗುಣದ ಕಾರ್ಬನ್ ಕಾಪಿ ನೀವಿಬ್ರು. ಆದಿ ಹುಟ್ಟಿದಾಗ ಒಂದ್ ಕೋಣೆ ತುಂಬಾ, ಅದ್ ಎಷ್ಟು ಪರ್ಚೇಸ್ ಮಾಡಿ ತಂದಿಟ್ಟಿದ್ರು ಗೊತ್ತಾ? ಆದಿ, ನೀನು ನಮ್ಗ ಅದೃಷ್ಟ ತಂದ್ಕೊಟ್ಟೆ, ಹಾಗೆ ನಿನ್ ಮಗು ನಿನಗೂ ಪಾರ್ವತಿಗೂ ಅದೃಷ್ಟ ತಂದ್ಕೊಡ್ಲಪ್ಪ. ಥ್ಯಾಂಕ್ಸ್ ಅಮ್ಮ. ಅಲ್ಲ, ಇನ್ನೊಂದು ಅರ್ಧ ಗಂಟೆಯಲ್ಲಿ ತಾಯಿ ಮಗನ ನೋಡ್ಬೋದು ಅಂತ ಹೇಳಿದವರು ಇಷ್ಟೊತ್ತಾದ್ರು ಇನ್ನು ಯಾರು ಬಂದು ಹೇಳ್ತಾನೆ ಇಲ್ವಲ್ಲ? ಯಾರು ಹೇಳಿದ್ರೆ ಏನಂತ ಸರ್? ನಾವೇ ಹೋಗಿ ನೋಡೋಣ, ಬನ್ನಿ. ಪ್ರೀತು ಬೇಡಪ್ಪ, ಇದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಸ್ಪತ್ರೆನೇ ಆಗಿರ್ಬೋದು, ಆದರೆ ಇಲ್ಲಿ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ನಾವು ಅದನ್ನು ಪಾಲಿಸಲೇಬೇಕು. ಅವರು ನೋಡೋದು ಬೇಡ ಈಗಲೇ ಅಂತ ಹೇಳೋದು ಸ್ವಲ್ಪ ಹೊತ್ತು ಬೇಕು ಅಂತ ಹೇಳೋದಕ್ಕೆ ಒಂದು ಕಾರಣ ಇರಬೇಕಲ್ಲ, ಆ ಕಾರಣಕ್ಕೆ ನಾವು ಮನ್ನಣೆ ಕೊಡಲೇಬೇಕು. ನರ್ಸ್ ಆಗಲಿ ಡಾಕ್ಟರ್ ಆಗಲಿ ಬಂದು ನೀವು ಹೋಗಿ ಮಗುನ ನೋಡಬಹುದು ಅಂತ ಹೇಳೋವರೆಗೂ ನಾವು ಯಾರೂ ಒಳಗಡೆ ಹೋಗಲ್ಲ ಮಕ್ಕಳನ್ನು ನೋಡೋಕ್ಕೆ. ಓಕೆನಾ? ಓಕೆ. ಅಲ್ಲಿವರೆಗೂ ಇಲ್ಲೇ ಕೆಳಗೆ ಹೋಗಿ ಕೂತಿರೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.